ಹಾಯ್ ನಮಸ್ತೆ. ಇವತ್ತು ಮುರಾರ್ಜಿ ದೇಸಾಯಿ ಹಾಗೆ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಜೀವ ಪ್ರಪಂಚ ಎನ್ನುವ ಒಂದು ಪಾಠವನ್ನು ವಿವರಣೆ ಸಮೇತ ಪ್ರಶ್ನೋತ್ತರಗಳನ್ನು ತಮ್ಮ ಮುಂದೆ ಚರ್ಚೆ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಜೀವ ಪ್ರಪಂಚ ಅಂತಂದರೆ ಈ ಭೂಮಿಯ ಮೇಲೆ ಸಾಕಷ್ಟು ಜೀವರಾಶಿಗಳನ್ನು ನಾವು ಕಾಣ್ತೀವಿ, ಹೌದಾ? ಕೋಟ್ಯಾನು ಕೋಟಿ ಜೀವರಾಶಿಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಅವುಗಳಲ್ಲಿ ಪ್ರಮುಖವಾಗಿ ಪಕ್ಷಿಗಳು, ಮಾನವರು, ಪ್ರಾಣಿಗಳು, ಹಾಗೆ ಕೆಲವೊಂದಷ್ಟು ಜಲಚರ ಪ್ರಾಣಿಗಳು, ಹೌದಾ, ಕೆಲವೊಂದಷ್ಟು ಕ್ರಿಮಿ ಕೀಟಗಳನ್ನು ನಾವು ಹೆಚ್ಚಾಗಿ ಕಣ್ಣಿಲ್ಲೇ ಕಾಣ್ತಾ ಹೋಗ್ತೀವಿ. ಇಲ್ಲಿ ಪ್ರಶ್ನೆ ಹೆಂಗೆ ಕೇಳ್ತಾನಂದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಜೀವಿಗಳ ಲಕ್ಷಣ ಅಲ್ಲ ಅಂತ ಕೇಳ್ತಾನೆ. ಉತ್ತರಗಳನ್ನು ಹೆಂಗೆ ಕೊಡ್ತಾ ಹೋಗ್ತಾನೆ, ಜೀವಿಗಳು ಜೀವಕೋಶದಿಂದ ಆಗಿವೆ, ಜೀವಿಗಳು ಆಹಾರವನ್ನು ಸೇವಿಸುತ್ತವೆ, ಜೀವಿಗಳು ಏನಪ್ಪಾ ಅಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಾಯಿಸುತ್ತವೆ, ಹಾಗೆ ಜೀವಿಗಳು ವಿಸರ್ಜಿಸುವುದಿಲ್ಲ ಅಂತ ಕೇಳ್ತಾನೆ. ಈ ಕೆಳಗಿನವುಗಳಲ್ಲಿ ಯಾವುದು ಜೀವಿಯ ಲಕ್ಷಣ ಅಲ್ಲ ಅಂದಾಗ ಎಲ್ಲವೂ ಕೂಡ ಇಲ್ಲಿ ಜೀವಿಗಳ ಲಕ್ಷಣ ಆಗ್ತದೆ, ಒಂದು ಜೀವಿಯ ಲಕ್ಷಣ ಆಗಂಗಿಲ್ಲ. ಯಾವುದು ಆಗಂಗಿಲ್ಲ ಅಂತಂದರೆ, ನೋಡಕು ಜೀವಿಗಳು ವಿಸರ್ಜನೆ ಮಾಡುವುದಿಲ್ಲ ಅನ್ನೋದು ತಪ್ಪು. ಜೀವಿಗಳು ಕೂಡ ವಿಸರ್ಜನೆ ಮಾಡ್ತವೆ. ಜೀವಿಗಳು ಆಹಾರಕ್ಕಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲನೆ ಮಾಡ್ತವೆ, ಹಾಗೆ ಆಹಾರಕ್ಕಾಗಿ ಬೇರೆಯವರ ಮೇಲೆ ಅವಲಂಬನೆ ಕೂಡ ಆಗಿದ್ದಾವೆ. ಹಾಗಾದರೆ ಇಲ್ಲಿ ಪ್ರಾಣಿಗಳು ಉಸಿರಾಡುವಂತಹ ಸಂದರ್ಭದಲ್ಲಿ ವಾಯುವಿನಲ್ಲಿರ್ತಕ್ಕಂತಹ ಅರ್ಥ ಮಾಡ್ಕೋರಿ. ಪ್ರಾಣಿಗಳು ಉಸಿರಾಡುವಾಗ ವಾಯುವಿನಲ್ಲಿರ್ತಕ್ಕಂತಹ ಡ್ಯಾಶ್ ಅನಿಲವನ್ನು ತೆಗೆದುಕೊಳ್ಳುತ್ತವೆ. ನೋಡ್ರಲ್ಲಿ ಆಕ್ಸಿಜನ್ ಪ್ರಾಣಿಗಳು ತೆಗೆದುಕೊಳ್ತವೆ, ಅಂದರೆ ನಾವು ಕೂಡ ಪ್ರಾಣಿನೇ, ಮನುಷ್ಯ ಕೂಡ ಒಂದು ಪ್ರಾಣಿ. ಮನುಷ್ಯರಾದಂಥವ್ರು ನಾವು ಆಕ್ಸಿಜನ್ ತೆಗೆದುಕೊಂಡು ಇಂಗಾಲ್ ಡೈಆಕ್ಸೈಡ್ ಬಿಡ್ತೀವಿ, ಅದೇ ಸಸ್ಯಗಳು ಅದೇ ಇಂಗಾಲ್ ಡೈಆಕ್ಸೈಡ್ ತೆಗೆದುಕೊಂಡು ಆಕ್ಸಿಜನ್ ಹೊರಗಡೆ ಹಾಕುತ್ತವೆ. ಇಷ್ಟು ವ್ಯತ್ಯಾಸ ಪ್ರಾಣಿಗಳಿಗೂ ಪಕ್ಷಿ ಏನು ಗಿಡಗಳಿಗೂ. ಗಿಡಗಳು ಏನು ಕಾರ್ಬನ್ ಡೈಆಕ್ಸೈಡ್ ತೆಗೆದುಕೊಳ್ತವೆ, ಮನುಷ್ಯರು ಆಕ್ಸಿಜನ್ ಸ್ವೀಕರಣೆ ಮಾಡ್ತೀವಿ. ಪ್ರಶ್ನೆ ಕೇಳಬಹುದು, ಓಕೆ, ನೆನಪಿಟ್ಕೊಳ್ಳಿ. ಹಾಗೆ ಬರೆದಿಟ್ಕೊಳ್ಬೇಕಿಲ್ಲ ಇಂಥ ಅಂಶಗಳನ್ನ ಬರೆದಿಟ್ಕೊಳ್ತಾ ಹೋಗು. ಹಾಗೆ ಈ ಪ್ರಾಣಿಗಳು ಉಸಿರಾಡುವಾಗ ಆಕ್ಸಿಜನ್ ತೆಗೆದುಕೊಂಡು ಡ್ಯಾಶ್ ಅನಿಲ ಹೊರಹಾಕ್ತಾವೆ ಅಂತ ಹೇಳ್ತಾರೆ, ಅದು ಕಾರ್ಬನ್ ಡೈಆಕ್ಸೈಡ್. ಹಾಗೆ ಈ ಸಸ್ಯಗಳು ಉಸಿರಾಡುವಾಗ ಯಾವ ಅನಿಲವನ್ನು ತೆಗೆದುಕೊಂಡು ಯಾವ ಅನಿಲ ಬಿಡ್ತಾವೆ ಅಂತಂದರೆ ಆಕ್ಸಿಜನ್ ತೆಗೆದುಕೊಂಡು ಇಂಗಾಲ್ ಡೈಆಕ್ಸೈಡ್ ತೆಗೆದುಕೊಂಡು ಆಕ್ಸಿಜನ್ ಬಿಡ್ತಾವೆ. ಕ್ಲಿಯರ್? ಹಾಗೆ ಈ ಸಸ್ಯಗಳು ಉಸಿರಾಟಕ್ಕಾಗಿ ಏನಪ್ಪಾ ಅಂದರೆ ಯಾವ ಅನಿಲವನ್ನು ಅವಲಂಬಿಸಿವೆ ಅಂತ ಕೇರು ಕೂಡ ಸೇಮ್ ಪ್ರಶ್ನೆ ಆಗ್ತದೆ, ನೆನಪಿಟ್ಕೊಳ್ಳಿ. ಅಂದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮೇಲುಗಡೆ ಈ ಸಸ್ಯಗಳು ಅವಲಂಬನೆ ಆಗಿರ್ತವೆ. ಹಾಗೆ ಈ ಪ್ರಾಣಿಗಳು ಉಸಿರಾಡುವ ವಿಶೇಷ ಅಂಗ ಮೂಗು ಅಂತ ಕರಿತೀವಿ, ಹಾಗೆ ಸಸ್ಯಗಳು ಉಸಿರಾಡದ ತಳಭಾಗದಲ್ಲಿರ್ತಕ್ಕಂತಹ ಯಾವ ಭಾಗದ ಮೂಲಕ ಉಸಿರಾಡ್ತವೆ ಅಂತ ಕೇಳ್ತಾರೆ. ಸಸ್ಯಗಳ ಯಾವ ಸಸ್ಯಗಳು ಪ್ರಾಣಿ ಏನಪ್ಪಾ ಅಂದರೆ ಪ್ರಾಣಿ ಒಂದು ಜೀವಿ ತನ್ನ ಮೂಗಿನ ಮೂಲಕ ಉಸಿರಾಡ ಕ್ರಿಯೆಯನ್ನು ನಡೆಸ್ತದ, ಹೌದಾ? ಕಪ್ಪೆ, ಬಾಹಿ, ಕುರು ಅಂತಕ್ಕಂತಹ ಒಂದು ಅಂಗದಿಂದ ಉಸಿರಾಟವನ್ನು ನಡೆಸ್ತವೆ. ಹಾಗೆ ಇಲ್ಲಿ ಸಸ್ಯಗಳು ಪತ್ರ ರಂಧ್ರ ಅಂತ ಕರಿತೀವಿ, ಹೌದಾ? ಪತ್ರ ರಂಧ್ರ ಅಥವಾ ಇಲ್ಲಿ ಸೊಮ್ಯಾಟೋ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಸೊಮ್ಯಾಟೋ ಅಂತ ಕರೀತಾರೆ. ಸೊಮ್ಯಾಟೋ ಅಥವಾ ಪತ್ರ ರಂಧ್ರದ ಮೂಲಕ, ಎಲೆಗಳಲ್ಲಿರ್ತಕ್ಕಂತಹ ಪತ್ರ ರಂಧ್ರದ ಮೂಲಕ ಸಸ್ಯಗಳು ಉಸಿರಾಡುತ್ತವೆ. ಸಸ್ಯದ ಉಸಿರಾಟದ ಅಂಗ ಯಾವುದು ಅಂತ ಕೇಳ್ತಾರೆ, ಬರೆದಿಟ್ಕೊಳ್ಳಿ. ಸಸ್ಯದ ಉಸಿರಾಟದ ಅಂಗ ಪತ್ರ ರಂಧ್ರ ಅಥವಾ ಝೊಮ್ಯಾಟೋ, ಟೊಮ್ಯಾಟೋ ಅಲ್ಲ, ಮತ್ತೆ ಟೊಮ್ಯಾಟೋ ಅಂತ ಬರ್ಕೊಂಡಿರಿ. ಹಾಗೆ ಈ ಜೀವಿಗಳು ಕೆಲಸ ಮಾಡಲು ಶಕ್ತಿ ಬೇಕಾಗ್ತದೆ, ಹಾಗೆ ನಮಗೆ ಶಕ್ತಿಯನ್ನು ಕೊಡ್ತಕ್ಕಂತಹ ಘಟಕ ಯಾವುದಂದರೆ ಆಹಾರ ಆಗಿರ್ತದೆ. ಶಕ್ತಿಯನ್ನು ನೀಡತಕ್ಕಂತಹ ಘಟಕ ಆಹಾರ ಘಟಕ. ಹಾಗೆ ಈ ಸಸ್ಯಗಳು ತಮಗೆ ತಾವೇ ಬೇಕಾದ ಆಹಾರವನ್ನು ತಯಾರಿಸಿಕೊಳ್ತವೆ, ಆದ್ದರಿಂದ ಸಸ್ಯಗಳನ್ನು ಸ್ವಪೋಷಕಗಳೆಂದು ಕರೆಯುತ್ತಾರೆ. ಮಾನವರು ಕೆಲವೊಂದಷ್ಟು ಜೀವಿಗಳು ಬೇರೆ ವಸ್ತುಗಳ ಮೇಲೆ ಅವಲಂಬನೆ ಆಗಿರ್ತಾರೆ, ಆದ್ದರಿಂದ ಅವುಗಳನ್ನು ಪರಪೋಷಕಗಳೆಂದು ಕರೆಯುತ್ತಾರೆ. ನೆನಪಿಟ್ಕೊಳ್ಳಿ, ಪರಪೋಷಕಗಳು ಹಾಗೆ ಸ್ವಪೋಷಕಗಳು ಇರ್ತಕ್ಕಂತಹ ವ್ಯತ್ಯಾಸ. ಸ್ವಪೋಷಕಗಳಂದರೆ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊಳ್ಳೋದು, ಬೇರೆ ಯಾವುದೂ ಅಲ್ಲ, ಸಸ್ಯಗಳು. ಮಾನವರು ಮಾತ್ರ, ಹಾಗೆ ಜೀವಿಗಳು ಕೆಲವೊಂದಷ್ಟು ಪ್ರಾಣಿಗಳು ಬೇರೆಯ ಒಂದಷ್ಟು ಪ್ರಾಣಿಗಳ ಮೇಲೆ, ಗಿಡಗಳ ಮೇಲೆ, ಹಣ್ಣು ಹಂಪಲು ಹಾಗೆ ಬೇರೆ ವಸ್ತುಗಳ ಮೇಲೆ ಅವಲಂಬನೆ ಆದರೆ ಅದನ್ನು ಪರಾವಲಂಬಿ ಜೀವಿಗಳಂತೀವಿ. ಫಾರ್ ಎಕ್ಸಾಂಪಲ್, ಒಂದು ಮಂಗ ತೆಗೆದುಕೊಳ್ಳಿ ಪ್ರಾಣಿ, ಹೌದಾ, ಕೋತಿ, ಮರ ಕೋತಿ, ಹಣ್ಣು,
ತಪ್ಪಲ್ಲ, ಹಾಗೆ ಇನ್ನಿತರ ಪದಾರ್ಥಗಳನ್ನು ತಿಂದು ಬದುಕ್ತದೆ, ಅದು ಗಿಡಗಳ ಮೇಲೆ ಇರ್ತದೆ. ಹೌದು, ನಾವು ಮನುಷ್ಯರು ಅದೇ ಸಸ್ಯಗಳನ್ನು ಬೆಳಿತೀವಿ, ಸಸ್ಯಗಳನ್ನು ಬೆಳೆದು ಅವುಗಳಿಂದ ಕಾಳುಗಳನ್ನು ಪಡೆದುಕೊಂಡು ಆಹಾರ ಮಾಡಿ ತಿಂತೀವಿ. ನಾವು ಕೂಡ ಸಸ್ಯದ ಮೇಲೆ ಡಿಪೆಂಡ್ ಅದು. ಹಾಗಂತ ಹೇಳಿ ಅದೇ ಸಸ್ಯ ನಮ್ಮನ್ನು ತಿನ್ನಂಗಿಲ್ಲ. ಅಂದರೆ ಸಸ್ಯಗಳು ತಮ್ಮ ಆಹಾರವನ್ನು ಸೂರ್ಯನ ಬೆಳಕಿನಿಂದ, ಸೂರ್ಯ ಶಾಖನಿಂದ, ಹಾಗೆ ನಾವು ಬಿಡ್ತಕ್ಕಂಥ ಇಂಗಾಲ ಡೈಆಕ್ಸೈಡ್ನಿಂದ ಆಹಾರವನ್ನು ಸ್ವಪೋಷಕವಾಗಿ ತಯಾರು ಮಾಡ್ಕೊಳ್ತಾ ಇದ್ದಾವೆ. ಆದ್ದರಿಂದ ಈ ಕೆಳಗಿನವುಗಳಲ್ಲಿ ಯಾವುದು ಸ್ವಪೋಷಕ ಅಂತ ಕೇಳಿದರೆ, ಹೌದಾ, ಅಲ್ಲಿ ಗಿಡಗಳು ಸ್ವಪೋಷಕಗಳಾಗಿವೆ. ಕಾರಣ ಸಸ್ಯಗಳು ತಮಗೆ ಬೇಕಾದಂತಹ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ನೆನಪಿಟ್ಕೊಳ್ಳಿ. ಹಾಗೆ ಈ ಸಸ್ಯಗಳಲ್ಲಿ ಸಾರಿ ಏನು ಮಾಡೋದು ನೋಡಿ, ಈ ತನ್ನಾಗಿ ಒಂದು ಕೆಲವೊಂದು ಸರ್ತಿ ಆಗಿಬಿಡ್ತದೆ. ಇರಲಿ, ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ ಈ ಕೆಳಗಿನವುಗಳಲ್ಲಿ ಯಾವುದು ಅವಶ್ಯಕವಲ್ಲ ಅಂತ ಕೇಳ್ತಾರೆ. ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆಗೆ ಈ ಕೆಳಗಿನವುಗಳಲ್ಲಿ ಯಾವುದು ಅವಶ್ಯಕವಲ್ಲ? ಒಂದು ಕಾರ್ಬನ್ ಡೈಆಕ್ಸೈಡ್, ಸೂರ್ಯ, ಹಾಗೆ ನೀರು, ಖನಿಜ ಲವಣಾಂಶ, ಮತ್ತೊಂದು ಚಂದ್ರನ ಬೆಳದಿಂಗಳು ಅಂತ ಐತಿ. ಇಲ್ಲಿ ಸಸ್ಯಗಳು ಪತ್ರ ಹರಿತು ಅಥವಾ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಬೇಕಂತಂದರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಏನಂತೀವಿ ನಾವು ಅದಕ್ಕೆ? ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಕ್ರಿಯೆಗೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತೀವಿ. ಅದಕ್ಕೆ ಮುಖ್ಯವಾಗಿ ಸೂರ್ಯನ ಬೆಳಕು ಬೇಕು, ಹಾಗೆ ಗಾಳಿ ನೀರು ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು, ಚಂದ್ರನ ಬೆಳದಿಂಗಳು ಅಂತ ಕೊಟ್ಟು ಕೇಳ್ತಾರೆ. ಅದು ಅಲ್ಲ, ಚಂದ್ರನ ಬೆಳದಿಂಗಳ ಅವಶ್ಯಕತೆ ಇಲ್ಲ, ಸೂರ್ಯನ ಬೆಳಕು ಅವಶ್ಯಕತೆ ಇರ್ತದೆ. ಸ್ವಲ್ಪ ಇವತ್ತು ಸರ್ದಿ ಇರೋದರಿಂದ ನಡುವೆ ನಡುವೆ ಸ್ವಲ್ಪ ತೊಂದರೆ ಆಗ್ಬೋದು, ಅಂದರೆ ವ್ಯಾಕ್ಸಿನ್ಗಳು ಬರ್ಬೋದು ಅಥವಾ ಅದ್ರೂ ಕೂಡ ನಮಗೆ ಎಷ್ಟು ಕಷ್ಟ ಆದರೂ ನಿಮಗೆ ಕ್ಲಾಸಸ್ ಮಾಡ್ತಾಯಿದ್ವಿ. ಕಾರಣ ನಿಮಗೆ ಒಂದು ಅಧ್ಯಯನ ಹಿಂದೆ ಉಳಿಬಾರ್ದು ಅನ್ನೋ ಕಾರಣಕ್ಕಾಗಿ, ಸ್ವಲ್ಪ ಹುಷಾರಿಲ್ಲ. ಸೊ ಹೀಗಾಗಿ ಸ್ವಲ್ಪ ಆಗಾಗ ಕ್ಷೀಣಗಳು ಬರ್ತಕ್ಕಂಥ ಸಾಧ್ಯತೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಗೇನು ಕೊರೋನಾ ಬರೋಂಗಿಲ್ಲ, ಯಾಕಂದರೆ ನಡುವೆ ಮೊಬೈಲ್ ಇದೆ. ಹೌದಾ, ಸರಿ. ಹಾಗೆ ಈ ಆಹಾರಕ್ಕಾಗಿ ಕೀಟಗಳನ್ನು ಅವಲಂಬಿಸಿದ ಸಸ್ಯಗಳನ್ನು ಕೀಟಾಹಾರಿ ಸಸ್ಯಗಳೆನ್ನುವರು. ಆಹಾರಕ್ಕಾಗಿ ಕೀಟಗಳನ್ನು ಅವಲಂಬಿಸಿದ ಸಸ್ಯಗಳು ಯಾವಂತ ಹೇಳ್ತೀನಿ. ಹೌದಾ, ಕೀಟಾಹಾರಿ ಸಸ್ಯಗಳಿದ್ದಾವೆ, ಅವುಗಳ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಹಾಗೆ ಇಲ್ಲಿ ಕೆಲವೊಂದಷ್ಟು ಆಹಾರಕ್ಕಾಗಿ ಸಸ್ಯಗಳನ್ನು ಅವಲಂಬಿಸಿದಂತಹ ಪ್ರಾಣಿಗಳನ್ನು ಸಸ್ಯಾಹಾರಿಗಳು, ಹಾಗೆ ಆಹಾರಕ್ಕಾಗಿ ಜೀವಿಗಳನ್ನು ಕೀಟಗಳನ್ನು ಅವಲಂಬಿಸಿರುವಂತಹ ಸಸ್ಯಗಳಿಗೆ ಕೀಟಾಹಾರಿ ಸಸ್ಯಗಳು. ನೋಡ್ರಿ, ಮಾಂಸವನ್ನು ತಿಂತಕ್ಕಂಥವು ಮಾಂಸಾಹಾರಿಗಳು, ಸಸ್ಯವನ್ನು ತಿಂತಕ್ಕಂಥ ಸಸ್ಯಾಹಾರಿಗಳು. ಹಾಗೆ ಗಿಡಗಳು ಕೂಡ ಕೆಲವೊಂದಷ್ಟು ಗಿಡಗಳು ಈ ಕೀಟಗಳನ್ನು ಕೂಡ ತಿಂತಾವೆ. ಕೀಟಗಳು ಕೂಡ ಮೇಲೆ ಕೂತ್ರೆ ಸಾಕು, ಅವುಗಳನ್ನು ಕಾಲುಗಳನ್ನು ಏನು ಮಾಡ್ತಾವೆ ಅಂದರೆ ಒಳಗಡೆ ಜಗ್ಗಿ ಅವು ನುಂಗಿಬಿಡ್ತಾವೆ ಗಿಡಗಳು. ಅಂಥ ಒಂದಷ್ಟು ಗಿಡಗಳಿದ್ದಾವೆ, ಅವುಗಳ ಹೆಸರನ್ನು ಕೂಡ ಹೇಳ್ತಾ ಹೋಗ್ತೀನಿ. ಹಾಗೆ ನೋಡ್ರಿ, ಇಲ್ಲಿ ಕೆಲವು ಪ್ರಾಣಿಗಳನ್ನು ಮಾತ್ರ ಆಹಾರವನ್ನಾಗಿ ಸೇವಿಸುವಂತಹ ಪ್ರಾಣಿಗಳಿಗೆ ನಾವು ಇಲ್ಲಿ ಮಾಂಸಾಹಾರಿ ಪ್ರಾಣಿಗಳಂತೀವಿ. ಹಾಗೆ ಈ ಸಸ್ಯಗಳಿಗೆ ಹೇಳ್ತಾ ಹೋದಂತೆ, ಸಸ್ಯಗಳನ್ನು ನೋಡ್ತಾ ಹೋದಂತೆ ಇವತ್ತು ಸೂರ್ಯಕಾಂತಿಯನ್ನು ಕಾಣ್ತಾ ಹೋಗ್ತೀವಿ. ಸೂರ್ಯಕಾಂತಿ ಅಂತಕ್ಕಂಥದ್ದು ಸೂರ್ಯನಡೆಗೆ, ಸೂರ್ಯಕಾಂತಿ ಸೂರ್ಯ ಯಾವ ಥರನಾಗಿ ಪೂರ್ವದಿಂದ ಪಶ್ಚಿಮಕ್ಕೆ ಹೆಂಗೆ ಅಂದರೆ ಏರ್ತಾ ಬರ್ತಾನೆ, ಬೆಳಗ್ತಾ ಬರ್ತಾನೆ, ಹಾಗೆ ಸೂರ್ಯನ ಕಾಂತಿಗೆ, ಸೂರ್ಯನ ಒಂದು ಕಿರಣಗಳಿಗೆ ಈ ಏನಪ್ಪ ಅಂದರೆ ಸೂರ್ಯಕಾಂತಿ ಅಂತಕ್ಕಂಥ ಒಂದು ಹೂವು ಕೂಡ ಅದರ ಕಡೆಗೆ ಹೊರಳ್ತಾ ಹೋಗ್ತದೆ. ಅದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ, ಅಲ್ಲಿ ಪ್ರಚೋದನೆಗೆ ಪ್ರತಿಕ್ರಿಯೆ ಅಂತಕ್ಕಂಥದ್ದು. ಹೌದಾ, ಏನಪ್ಪ ಅಂದರೆ ಸೂರ್ಯಕಾಂತಿಯು ಸೂರ್ಯನ ದಿಕ್ಕಿನಡೆಗೆ ಚಲಿಸುತ್ತದೆ, ಅದಕ್ಕೆ ಕಾರಣ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಹಾಗೆ ಈ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತಕ್ಕಂಥದ್ದು ಕೇವಲ ಆ ಒಂದು ದಾಸವಾಳ ಹೂವಾಗಲಿ ಗುಲಾಬಿ ಹೂವಾಗಲಿ ಎಲ್ಲ ಕಡೆ ಇಲ್ಲ, ಎಲ್ಲ ಹೂಗಳಲ್ಲೂ ಇದೆ. ಆದರೆ ಭಾಗಶಃ ಕೇವಲ 0.1% 0.1% ಅಂದರೆ 99.99 ಇಲ್ಲ, ಎಲ್ಲೋ ಒಂದು ಪಾಯಿಂಟ್ ಇದೆ, ಆದರೆ ಸೂರ್ಯಕಾಂತಿಯಲ್ಲಿ ಸಂಪೂರ್ಣವಾಗಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಹಾಗೆ ಇಲ್ಲಿ ಸಸ್ಯದ ಜೀವನ ಚಕ್ರದಲ್ಲಿ ಹೂ, ಬೀಜ, ಹಾಗೆ ಸಸ್ಯ ಕಾಂಡ, ಬೇರು ಅಂತಕ್ಕಂತಹ ಭಾಗಗಳನ್ನ ಕಾಣ್ತೀವಿ. ಕೇಳ್ತಾರೆ ನೀವು ಪ್ರಶ್ನೆಯನ್ನು ಮುರಾರ್ಜಿ ದೇಸಾಯಿಲಿ, ಈ ಕೆಳಗಿನವುಗಳಲ್ಲಿ ಯಾವುದು ಸಸ್ಯದ ಭಾಗವಲ್ಲ? ಕೇಳ್ತಾನೆ, ಎಲೆ, ಕಾಂಡ, ಬೇರು, ಹಾಗೆ ತಲೆ ಅಂತ ಕೊಡ್ತಾನೆ. ತಲೆ ಅಂತಕ್ಕಂಥದ್ದು ಬರೋದಿಲ್ಲ ಅಲ್ಲಿ. ತಲೆ ಅಂತಕ್ಕಂಥದ್ದು ಜೀವಿಗಳಿಗೆ ಬೇಕಾಗ್ತದೆ, ಜೀವಿಗಳಲ್ಲಿ ಇರ್ತದೆ. ಹೌದಾ,
ಅದು ಕುಡಿ ಅಂತ ಏನಾದರೂ ಬಂದಿದ್ದರೆ ಅದು ಸಸ್ಯದಲ್ಲಿದೆ, ಎಸಳು ಕುಡಿ ಅಂತ ಬರ್ತದೆ, ಹಾಲು ಕುಡಿಯಲ್ಲ, ಹೌದಾ? ಹಾಗೆ ಒಂದು ಜೀವಿ ಈ ಹುಟ್ಟಿನಿಂದ ಸಾಯುವವರೆಗೆ ಎಷ್ಟು ದಿನಗಳ ಕಾಲ ಬದುಕ್ತದ ಅದನ್ನು ಜೀವಿತಾವಧಿ ಅಂತ ಕರೀತಾರೆ. ಹಾಗೆ ಅತಿ ಹೆಚ್ಚು ಜೀವಿಸೋ ಪ್ರಾಣಿ ಯಾವುದಂತ ಕೇಳ್ತಾರೆ, ಆಮೆ, ಹೌದಾ? ಹಾಗೆ ಈ ಆಮೆ ಅತಿ ಹೆಚ್ಚು ವರ್ಷ ಬರ್ತದ. ಹಾಗೆ ಎವರೇಜ್ ಆಗಿ ಆನೆ, ಹಾಗೆ ಮನುಷ್ಯ, ಈ ಒಂದು ಆಡು ಆಕಳು ಎಲ್ಲ ಹೆಚ್ಚು ಕಡಿಮೆ ಆಡು ಈ ಉಳಿದಂಥ ಪಕ್ಷಿಗಳು ಪ್ರಾಣಿಗಳು ಪಕ್ಷಿಗಳು 10-12 ವರ್ಷ ಆದರೆ ಕೆಲವೊಂದಷ್ಟು ಆಕಳಾಗ್ಬೋದು, ಎತ್ತು ಆಗ್ಬೋದು, ಕುರಿ ಆಗ್ಬೋದು, ಇವೆಲ್ಲ ಏನಪ್ಪ ಅಂದರೆ ಹೆಚ್ಚು ಕಡಿಮೆ ಅಂದರೆ 20 ವರ್ಷ. ಅದೇ ಈ ಮಾನವ ಆಗ್ಬೋದು, ಹಾಗೆ ಕುದುರೆ ಆಗ್ಬೋದು, ಆನೆ ಆಗ್ಬೋದು, ಹೆಚ್ಚು ಕಡಿಮೆ ಇವು ಒಂದು 70-80 ವರ್ಷ ಬದುಕ್ತಕ್ಕಂಥವು, ಹೌದೇ? ಹಾಗೆ ಈ ಕೆಲವೊಂದಷ್ಟು ಈ ಏನು ಕೇಳ್ತಾರೆ ಅಂದರೆ ಇಲ್ಲಿ ಪ್ರಶ್ನೆಗಳನ್ನು ಸಸ್ಯಗಳಲ್ಲಿ ಕೇಳ್ತಾರೆ, ಏಕದಳ ಸಸ್ಯ ದ್ವಿದಳ ಸಸ್ಯ ಕೇಳ್ತಾರೆ, ಹೌದಾ? ಒಂದು ದಳ ಅಂದರೆ ಇವತ್ತು ಕಡಲೆಕಾಳು ದ್ವಿದಳ, ಹೌದಾ? ಹೌದಾ? ಜೀರಿಗೆ ದ್ವಿದಳ, ಸಾಸಿವೆ ಏಕದಳ ಕೇಳ್ತಾರೆ ಪ್ರಶ್ನೆಗಳನ್ನು, ಗೋಧಿ ಏಕದಳ, ಜೋಳ ಏಕದಳ, ಶೇಂಗಾ ದ್ವಿದಳ, ಹೌದಾ? ಅಲಸಂಬಿ ದ್ವಿದಳ, ಅವುಗಳನ್ನು ಕೂಡ ಪ್ರಶ್ನೆಗಳಲ್ಲಿ ಕೇಳ್ತಾರೆ. ಯಾವುದು ಅಲ್ಲ ಅಂತ ಕೇಳ್ತಾರೆ, ಯಾವುದು ಇದೆ ಅಂತ ಕೇಳ್ತಾರೆ, ತಾವು ಲಕ್ಷ್ಯ ಹರಿಸ್ಬೇಕು. ಹಾಗೆ ಇಲ್ಲಿ ಗೋಧಿ ಭತ್ತ ಕುಂಬಳಕಾಯಿ ಇವಂಥವೇನಪ್ಪ ಅಂದರೆ ಏಕವಾರ್ಷಿಕ. ಬಹುವಾರ್ಷಿಕ ಅಂದರೆ ಏಕವಾರ್ಷಿಕ ಅಂದರೆ ಒಂದೇ ವರ್ಷ ಅವುಗಳನ್ನು ತೆಗೆದುಕೊಳ್ತೀವಿ. ಬಹುವಾರ್ಷಿಕ ಅಂತಂದರೆ ಇವತ್ತು 2ಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಇರ್ತದೆ, ಹೌದಾ? ಇವತ್ತು ನೋಡ್ರಿ ಎಲ್ಲ ಗಿಡಗಳೇನಿದ್ದಾವೆ, ಮಾವು, ಹಲಸು, ತೇಗ, ಗಂಧ, ಹಾಗೆ ಏನು ಕೆಲವೊಂದಷ್ಟು ಹುಣಸೆ ಹಣ್ಣು ಇದ್ದಾವೆ, ಹುಣಸೆ ಗಿಡ ಇದ್ದಾವೆ, ಮಾವಿನ ಗಿಡ ಇದೆ, ತೆಂಗು ಇದೆ, ತೆಂಗಿನ ಗಿಡ ನೋಡ್ರಿ 100 ವರ್ಷ ಇರ್ತದೆ, ಆಲದ ಗಿಡಗಳಿದ್ದಾವೆ, ಹೌದಾ? ಎಲ್ಲವೂ ಕೂಡ ಏನಂದ್ರೆ ಇವು ಬಹುವಾರ್ಷಿಕ ಸಸ್ಯಗಳು. ಏಕವಾರ್ಷಿಕ ಸಸ್ಯ ಅಂದರೆ ಒಂದೇ ವರ್ಷ. ದ್ವಿವಾರ್ಷಿಕ ಸಸ್ಯಕ್ಕೆ ಉದಾಹರಣೆ ಅಂದರೆ ಕಬ್ಬು, ಕಬ್ಬು 2 ವರ್ಷ ಬರ್ತದೆ ಮ್ಯಾಕ್ಸಿಮಮ್, ಹೌದಾ? ಹಾಗೆ ಇಲ್ಲಿ ಪ್ರಶ್ನೆ ಹೆಂಗೆ ಕೇಳ್ತಾರಂದರೆ ದ್ವಿವಾರ್ಷಿಕ ಈ ಕೆಳಗಿನವುಗಳಲ್ಲಿ ದ್ವಿವಾರ್ಷಿಕ ಯಾವುದು, ಏಕವಾರ್ಷಿಕ ಯಾವುದು ಪ್ರಶ್ನೆ ಕೇಳ್ತಾನೆ, ತಗೊಳ್ಳೋ ಗಮನ ಹರಿಸ್ಬೇಕು. ಹಾಗೆ ಈ ಶುಂಠಿ, ಹಾಗೆ ಕಬ್ಬು, ಗಜ್ಜರಿ ನೋಡ್ರಿ, ಶುಂಠಿ, ಕಬ್ಬು, ಗಜ್ಜರಿ, ಹಾಗೆ ಈ ಕೆಲವೊಂದಷ್ಟು ಈ ಬೆಳ್ಳುಳ್ಳಿ ಅಂತ ಕಹಿತಾವೆಲ್ಲ ಕೆಲವೊಂದಷ್ಟು ದ್ವಿವಾರ್ಷಿಕ ಸಸ್ಯಗಳು ಕೂಡ ಆಗ್ತವೆ. ಒಮ್ಮೆ ತಕ್ಕೊಂಡ್ರು ಕೂಡ ಅವು ಮತ್ತೆ ಭೂಮಿಯೊಳಗಿದ್ದೆ ಮತ್ತೆ ಮೊಳಕೆ ಹೊಡೆದು ಬರ್ತವೆ. ಹಾಗೆ ಇಲ್ಲಿ ಹಲವಾರು ವರ್ಷಗಳ ಕಾಲ ಬಾಳೋದಕ್ಕೆ ಅವಾಗ ಬಹುವಾರ್ಷಿಕ ಅಂತೀವಿ. ಹಾಗೆ ಈ ಏನಪ್ಪ ಅಂದರೆ ಒಂದು ಬೀಜದ ಒಂದೇ ಒಂದು ಬೀಜ ಹೊಂದಿರ್ತದೆ, ಅದಕ್ಕೆ ಕಟ್ ಮಾಡಲಿಕ್ಕೆ ಬರೋಂಗಿಲ್ಲ. ಎರಡು ಪಕಳಿ ಮಾಡಿದರೆ ಅದು ದ್ವಿದಳ. ಒಂದೇ ಪಕಳಿ ಇತ್ತು, ಒಂದೇ ರೌಂಡ್. ಈಗ ಜೋಳ ನೋಡ್ರಪ್ಪ, ಪಕಳಿ ಮಾಡಿರಿ, ಒಡೆದು ಹೋಗ್ತದೆ, ಪುಡಿ ಆಗ್ತದೆ, ಅದನ್ನು ಏಕದಳ ಅಂತೀವಿ. ಹಾಗೆ ಕಡಲಿ ಎರಡು ಒಡೀರಿ, ಎರಡು ಭಾಗ ಆಗ್ತದೆ. ಶೇಂಗಾ ನೋಡಿರಿ, ಡೈಲಿ ತಿಂತೀರ, ಒಡೀರಿ, ಎರಡು ಪಕಳಿ ಆಗ್ತದೆ, ಎರಡು ಭಾಗ ಆಗ್ತದೆ, ದ್ವಿದಳ, ಹೌದಾ? ಹಾಗೆ ಇಲ್ಲಿ ಏನಪ್ಪ ಅಂದರೆ ಗೋಧಿ ನೋಡಿರಿ, ಇವತ್ತು ಈ ಕೆಳಗಿನವುಗಳಲ್ಲಿ ಯಾವುದು ಗುಂಪಿಗೆ ಸೇರಿದ ಪದ ಆಗಿದೆ? ಈರುಳ್ಳಿ, ಕಡಲೆ, ಶೇಂಗಾ, ಗೋಧಿ ನೋಡಿರಿ. ಈರುಳ್ಳಿ ಆಗ್ಬೋದು, ಕಡಲೆ ಆಗ್ಬೋದು, ಶೇಂಗಾ ಆಗ್ಬೋದು, ಹಾಗೆ ಗೋಧಿ, ಹೌದಾ? ಇವುಗಳಲ್ಲಿ ಯಾವುದು ಗುಂಪಿಗೆ ಸೇರಂಗಿಲ್ಲ ಅಂತ ಕೇಳ್ತಾರೆ. ಯಾಕಪ್ಪ ಅಂದರೆ ಇಲ್ಲಿ ಗೋಧಿ ಸೇರಂಗಿಲ್ಲ, ಹೌದಾ? ಸೊ ಈ ಕಾರಣಗಳೇನಿದ್ದಾವೆ ಅವುಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ಈ ಪರಿಸರ ಅಂತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಒಂದು ಹೊಣೆ ಆಗಿರ್ತದೆ. ಆ ಪರಿಸರವನ್ನು ಸಂರಕ್ಷಣೆ ಮಾಡಲಾಗ ನಾವು ನೀವೆಲ್ಲರೂ ಶ್ರಮಿಸಬೇಕಾಗ್ತದೆ. ಸೊ ಹಾಗೆ ಈ ಜೀವಕೋಶಗಳ ದೇಹ ಏನಪ್ಪ ಅಂದರೆ ಒಂದು ಜೀವಕೋಶದಿಂದ ರಚನೆ ಆಗಿದೆ, ಅವುಗಳ ಕುರಿತು ಅಧ್ಯಯನ ಮಾಡಬೇಕಾಗ್ತದೆ. ಹಾಗೆ ಈ ಮಾನವನ ಏನಪ್ಪ ಅಂದರೆ ತನ್ನದೇ ಆದಂತಹ ಒಂದಷ್ಟು ಮಾನವ ಆಗ್ಬೋದು, ಯಾವುದೇ ಜೀವಿಗಳಾಗ್ಬೋದು, ತನ್ನನ್ನೇ ಹೋಲ್ತಕ್ಕಂತಹ ಕೆಲವೊಂದಷ್ಟು ಜೀವಿಗಳನ್ನು ಹುಟ್ಟಿಸ್ತಾನೆ, ಅದನ್ನು ಸಂತಾನೋತ್ಪತ್ತಿ ಅಂತ ಕರಿತೀವಿ. ಕೇಳ್ತಾರೆ ಪ್ರಶ್ನೆಗಳನ್ನು, ಹೌದಾ? ತನ್ನನ್ನೇ ಹೋಲ್ತಕ್ಕಂತಹ ಪ್ರಾಣಿಯನ್ನು, ತನ್ನನ್ನೇ ಹೋಲ್ತಕ್ಕಂತಹ ತಾಣಿಯನ್ನು ಒಂದು ಪ್ರಾಣಿ, ತನ್ನನ್ನೇ ಹೋಲ್ತಕ್ಕಂಥ ಒಂದು ಜೀವಿಯನ್ನು ಏನಪ್ಪ ಅಂದರೆ ಮರಿಗಳಿಗೆ ಜನ್ಮ ನೀಡೋದನ್ನು ಏನಂತ ಕರೀತಾರೆ ಅಂದರೆ ಅಲ್ಲಿ ಸಂತಾನೋತ್ಪತ್ತಿ ಅಂತೇಳಿ ಕರೆಯೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಸೊ ಹೀಗೆ ಇನ್ನೂ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದೆ, ಅದನ್ನು ಮುಂದಿನ ಭಾಗದಲ್ಲಿ ಮತ್ತೆ ಮಾಡ್ತೀನಿ. ಒಂದೇ ವಿಡಿಯೋದಲ್ಲಿ ಬಹಳಷ್ಟು ಲಾಂಗ್ ಆಗೋದ್ರಿಂದ ಈ ವಿಡಿಯೋ ಮುಗಿಸಿ ಮತ್ತೆ ಮುಂದಿನ ವಿಡಿಯೋಗೆ ತಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ ಮತ್ತು ಇನ್ನೊಂದು ಬಿಟ್ಟಿದೆ, ಈ ಡ್ರಾಸೆರಾ ಮತ್ತು ಅಕೆಡ್ನಾ ಅಂತಕ್ಕಂಥದ್ದು ಏನಪ್ಪ ಅಂದರೆ ಕೀಟಹಾರಿ ಸಸ್ಯಗಳಾಗಿದ್ದಾವೆ. ಸೊ ಅದೊಂದು ಪಾಯಿಂಟ್ ಬಿಟ್ಟಿದ್ದೆ. ಸೊ ಅದು ಕೂಡ ಡ್ರಾಸೆರಾ ಮತ್ತು
ಅಕೆಡ್ನ ಅಂತಕ್ಕಂಥದ್ದು ಬರೆದಿಟ್ಕೊಳ್ಳಿ, ಪರೀಕ್ಷೆಗೆ ಬರ್ತದೆ. ಸೊ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮೀಟ್ ಆಗ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.